ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ edina.com. ವೀಕ್ಷಕರೇ, ನಾವಿವತ್ತು ರೆಸೇಲ್ ಮಾರ್ಕೆಟ್ನ ಅತಿ ದೊಡ್ಡ ಡೇಟ್ಸ್ ಶಾಪ್ ಹತ್ರ ಇದ್ದೀವಿ. ಅದರ ಅಪೋಸಿಟೇ ನಾನೀಗ ನಿಂತ್ಕೊಂಡಿದ್ದೀನಿ. ಬಟ್ ಒಳಗಡೆ ಒಂದು ಡೇಟ್ ಸ್ಮೆಲ್ ಇದೆ ಅಲ್ಲ, ಆಗಿಂದ ಒಳಗಡೆ ಬನ್ನಿ ಬನ್ನಿ ಅಂತ ಕರೀತಾ ಇದೆ. ಬನ್ನಿ ಹೋಗೋಣ. ರೆಸೇಲ್ ಮಾರ್ಕೆಟ್ ಒಂದು ತುಂಬ ಹಳೆ ಮಾರ್ಕೆಟು, ಹಳೆ ಮಾರ್ನಮೆಂಟ್ ಆಫ್ ಇಂಡಿಯಾ. ಇದು 1927 ಇಸ್ಟಾಬ್ಲಿಷ್ ಆಗಿರೋ ಮಾರ್ಕೆಟ್ ಇದು. ಈ ಮಾರ್ಕೆಟ್ನಲ್ಲೂ ನಾವು ಬಂದುಬಿಟ್ಟು 40 ವರ್ಷ ನಂದು ಸರ್ವಿಸ್ ಆಯಿತು. ಈ ಮಾರ್ಕೆಟ್ನಲ್ಲಿ ಎಲ್ಲ ಪೂರ್ತಿ ಮಾರ್ಕೆಟ್ನಲ್ಲಿ ಸ್ಪೆಷಲಿ ಫ್ರೂಟ್ಸ್ನಲ್ಲಿ, ಡ್ರೈ ಫ್ರೂಟ್ಸ್ನಲ್ಲಿ, ಖಜುರಾನಲ್ಲಿ ಪೂರ್ತಿ ವರ್ಲ್ಡ್ ವೈಡು ಐಟಮ್ ಬರ್ತದೆ. ಈಗ ವರ್ಷ ಸುಮಾರು ಒಂದು ಮೋರ್ ದೆನ್ 6 ಕಂಟ್ರೀಸ್ದು ವೆರೈಟಿ ಅಂಡರ್ ಒನ್ ರೂಫ್ನಲ್ಲಿ ಬಂದಿದ್ದೀವಿ. ನನ್ನ ರೆಸೇಲ್ ಮಾರ್ಕೆಟ್ನಲ್ಲಿ ಮೆಕ್ಕಾ ಮದೀನಾದಿಂದ ಬಂದಿದೆ, ಸೌದಿ ಅರೇಬಿಯಾದಿಂದ ಬಂದಿದೆ, ಇರಾನ್ದು ಬಂದಿದೆ, ಇರಾಕ್ದು ಬಂದಿದೆ, ಮತ್ತು ತುನಿಷ್ಯನ್ದು ಬಂದಿದೆ, ಮತ್ತು ಜಾರ್ಡನ್ದು ಬಂದಿದೆ, ಪಾಕಿಸ್ತಾನಿಂದ ತುಂಬ ವೆರೈಟಿ ಬಂದಿದೆ. ಈ ವರ್ಷ ರೂಹ್ ಅಫ್ಜಾ ಬಂದಿದೆ, ಪಾಕಿಸ್ತಾನ್ದು ಖಜೂರ ಬಂದಿದೆ, ಫಿಲಿಸ್ತೀನ್ದು ಖಜೂರ ಬಂದಿದೆ. ಇದು ನನಗೆ ಒಂದು 25 ವರ್ಷದಿಂದ ನನಗೆ ಆ್ಯಕ್ಚುಲಿ ನಾನು ಇಂಡಿಯಾನಲ್ಲಿ ಅಷ್ಟು ಖಜೂರ ಇರಲಿಲ್ಲ. ನಾವು ಮೆಕ್ಕಾ ಮದೀನಾಕ್ಕೆ ಹಜ್ಗೆ ಹೋಗಿ ಟೈಮ್ನಲ್ಲಿ, ಉಮ್ರಾಕ್ಕೆ ಹೋಗಿ ಟೈಮ್ನಲ್ಲಿ ನೋಡಿದ್ರು ತುಂಬ ವೆರೈಟೀಸ್ ಖಜೂರ ಇರ್ತದೆ ಅಲ್ಲಿ ಅಂತ. ನನಗೆ ನನ್ನ ಮನಸ್ಸಿನಲ್ಲಿ ಬಂದರು ಏನಂದರೆ, ಇಷ್ಟು ವೆರೈಟಿ ಖಜೂರ ಇರ್ತದೆ, ನಾನು ಇಂಡಿಯಾನಲ್ಲಿ ಇಲ್ಲ, ಯಾಕೆ ನಾವು ಈ ಖಜೂರ ತಗೊಂಡು ಹೋಗಿಬಿಟ್ಟು ಸ್ವಲ್ಪ ನೋಡಬೇಕು ಅಂತ. ನಾವು ಆ ಟೈಮ್ನಲ್ಲಿ ಒಂದು 25 ವರ್ಷ ಮುಂಚೆ ಒಂದು 50 ಕೆಜಿ ಖಜೂರ ತಗೊಂಡು ಬಂದರು ನನ್ನ ಫ್ಯಾಮಿಲಿ ಜೊತೆಗೆ ಇಲ್ಲಿ. ಯಾಕಂದರೆ ಇಮಿಡಿಯೇಟ್ಲಿ ಒಂದು 2-3 ದಿವಸದಲ್ಲಿ ಎಲ್ಲ ಪಬ್ಲಿಕ್ಗೆ ತುಂಬ ಇಷ್ಟ ಆಗಿಬಿಟ್ಟು ಎಲ್ಲ ಪೂರ್ತಿ ಸೇಲ್ ಆಯಿತು. ಅದು ಇಲ್ಲಿ ಪಬ್ಲಿಕ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಖಜೂರನಲ್ಲಿ ಅಷ್ಟು ವೆರೈಟಿ ಇರ್ತದೆ ಅಂತ. ಪೂರ್ತಿ ವರ್ಲ್ಡ್ನಲ್ಲಿ ಖಜೂರ ಮೋರ್ ದೆನ್ 300 ವೆರೈಟೀಸ್ ಖಜೂರ ಐತೆ ಖಜೂರ. ಬಟ್ ಔಟ್ ಆಫ್ ದಟ್ಟು ಸುಮಾರು ಒಂದು 335 ವೆರೈಟೀಸ್ ಆಫ್ ಖಜೂರ ನಾವು ತಗೊಂಡು ಬಂದಿದ್ದೀವಿ. ಇದಕ್ಕೆ ಮುಂಚೆ ನಾನು ಮೋರ್ ದೆನ್ 65 ವೆರೈಟೀಸ್ ಖಜೂರ ತಗೊಂಡು ಐ ಯೂಸ್ ಟು ಬ್ರಿಂಗು. ಬಟ್ಟು ಪಬ್ಲಿಕ್ಗೆ ಇಷ್ಟ ಯಾವುದಂದರೆ ಮೇನು ಅಜ್ವಾ ಖಜೂರ ಅಂತ ಬರ್ತದೆ. ಅಜ್ವಾ ಖಜೂರ ಮಾಡರ್ನ್ ಸೈನ್ಸ್ ಪ್ರೂಫ್ ಮಾಡಿದ್ದಾರೆ. ಅಜ್ವಾ ಖಜೂರನಲ್ಲಿ ಹೆಲ್ತ್ ಪ್ರಾಬ್ಲಮ್ಗೆ, ಹಾರ್ಟ್ ಬ್ಲಾಕೇಜಸ್ಗೆ, ಕಿಡ್ನಿ ಪ್ರಾಬ್ಲಮ್ಗೆ, ಕ್ಯಾನ್ಸರ್ ಪ್ರಾಬ್ಲಮ್ಗೆ ಎಲ್ಲದಕ್ಕೆ ಅಜ್ವಾ ಖಜೂರ ಇಸ್ ಬೆಸ್ಟ್ ಡೇಟ್ಸ್ ಇನ್ ಹೋಲ್ ವರ್ಲ್ಡು. ಅದು ಬಿಟ್ಟಂದರೆ ಬೇರೆ ಕಲ್ಮಿ ಖಜೂರ ಬರ್ತಾಯಿದೆ. ಕಲ್ಮಿ ಖಜೂರ ಬ್ಲಡ್ ಪ್ರಾಬ್ಲಮ್ಗೆ, ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ, ಅದು ಎಲ್ಲ ಬ್ಲಡ್ ರಿಲೇಟೆಡ್ ಟು ಬ್ಲಡ್ ಪ್ರಾಬ್ಲಮ್ಮು ಕಲ್ಮಿ ಖಜೂರ. ಅದು ಬಿಟ್ಟಂದರೆ ಸಗಾಯಿ ಖಜೂರ ಅಂತ ಬರ್ತದೆ. ಸಗಾಯಿ ಖಜೂರ ಇಸ್ ಟೋಟಲ್ ಕಂಟೈನ್ಸ್ ಆಫ್ ಕ್ಯಾಲ್ಶಿಯಮ್ಮು. ಬೋನ್ಸ್ ಪ್ರಾಬ್ಲಮ್ಗೆ, ವೀಕ್ ಬೋನ್ ಪ್ರಾಬ್ಲಮ್ಗೆ, ಮತ್ತು ನೀ ಪ್ರಾಬ್ಲಮ್ಮು, ಬ್ಯಾಕ್ ಪ್ರಾಬ್ಲಮ್ಮುಗೆ ಎಲ್ಲ ಸಗಾಯಿ ಖಜೂರ. ಈ ಥರ ಎಲ್ಲ ಗಾಡ್ ಗಿಫ್ಟು ಏನಂದರೆ ಎಲ್ಲ ಖಜೂರನಲ್ಲಿ ಬೇರೆ 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 ಬೆನಿಫಿಟ್ಸ್ ಐತೆ. ಮೇನು ರೇಟ್ಸ್ ತುಂಬ ಕಡಿಮೆ, ಆಫರ್ಸ್ ನಡೀತಾ ಇದೆ. ಯಾಕೆ ಅಂದರೆ ಇದು BBMP ಮಾರ್ಕೆಟು. ಮಾರ್ಕೆಟ್ ಈಸ್ ಮೆಂಟ್ ಫಾರ್ ಪಬ್ಲಿಕ್ ಫೆಸಿಲಿಟಿ. ಆಲ್ ದಿ ಮಾರ್ಕೆಟ್ ಈಸ್ ಮೆಂಟ್ ಫಾರ್ ಪಬ್ಲಿಕ್ ಫೆಸಿಲಿಟಿ. ಸೊ ಇಲ್ಲಿ ತುಂಬ ಬಾಡಿಗೆ ತುಂಬ ಕಡಿಮೆ ಇರ್ತದೆ. ಆ ಬಾಡಿಗೆ ದಟ್ ಈಸ್ ಯೂಸ್ಫುಲ್ ಫಾರ್ ಪಬ್ಲಿಕ್. ಸೇಮ್ ವಾಟ್ ವಿ ಆರ್ ಡೂಯಿಂಗ್, ಆಫರ್ಸ್ ಇರ್ತದೆ, ಕ್ವಾಲಿಟಿ ಚೆನ್ನಾಗಿರ್ತದೆ. ಕ್ಯಾಲಿಫೋರ್ನಿಯಾದು ಪಿಸ್ತಾ ಬಂದಿದೆ, ಕ್ಯಾಲಿಫೋರ್ನಿಯಾದು ವಾಲ್ನಟ್ ಬಂದಿದೆ, ಕ್ಯಾಲಿಫೋರ್ನಿಯಾಯಿಂದ ತುಂಬ ಐಟಮ್ ಈ ಟೈಮ್ ಬಂದಿದೆ. ಎಲ್ಲರೂ ಪಬ್ಲಿಕ್ಗೆ ವೇಟಿಂಗ್ನಲ್ಲಿ ಇರ್ತದೆ. ಎಸ್ಪೆಷಲಿ ರಂಜಾನ್ ಹಬ್ಬ ಟೈಮ್ನಲ್ಲಿ, ದೀಪಾವಳಿ ಟೈಮ್ನಲ್ಲಿ ಎಲ್ಲ ಪಬ್ಲಿಕ್ಕು ವೇಟಿಂಗ್ನಲ್ಲಿ. ಯಾಕೆ ಅಂದರೆ ಇಲ್ಲಿ ಆಫರ್ಸು ಮತ್ತು ಐಟಮ್ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಸಿಗುತ್ತೆ ಅಂತ. ಮನಸ್ಸಿಗೆ ಆತ್ಮೀಯವಾಗಿ ಹಿಡಿಸ್ದಂಥ ಒಂದು ಡ್ರೈ ಫ್ರೂಟ್ ಅಂಗಡಿ. ವಿಶೇಷವಾಗಿ ಏನಪ್ಪ ಅಂದರೆ ಹೊರದೇಶದಿಂದ ಬರುವಂಥ ಎಲ್ಲ ಡ್ರೈ ಫ್ರೂಟ್ಗಳು ನಾನು ಟ್ರೈ ಮಾಡ್ತೀನಿ. ಹಾಗಾಗಿ ಪ್ರತಿ 2 ತಿಂಗಳಿಗೆ 1 ತಿಂಗಳಿಗೆ ಒಂದು ಸರಿ ಬರ್ತಾ ಇರ್ತೀನಿ. ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ಡೇಟ್ಸ್ಗಳು ಎಲ್ಲ ವಿವಿಧ ದೇಶಗಳದ್ದು ಡ್ರೈ ಫ್ರೂಟ್ಸ್ ಇದ್ದಾವೆ. ಮತ್ತು ನಮ್ಮ ಚೌಧರಿ ಸಾಬು ಒಂದು ಸ್ವಲ್ಪ ಜಸ್ಟಿಸ್ ಪ್ರಕಾರ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಎಲ್ಲರ್ಗು ಕಸ್ಟಮರ್ಸ್ಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಅವರು. ಅಟ್ರ್ಯಾಕ್ಟ್ ಮಾಡೋ ಗುಣ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನ, ನೀವಾಗ ನೋಡಿದ್ದೀರಾ ಎಷ್ಟು ಜನ ಬರ್ತಾಯಿದ್ದಾರೆ, ಎಷ್ಟು ಜನ ಹೋಗ್ತಾಯಿದ್ದಾರೆ ಅಂತ. ಮತ್ತು ಎಲ್ಲ ಡ್ರೈ ಫ್ರೂಟಲ್ಲೂ ಕ್ವಾಲಿಟಿ ಇದೆ. ಮುಖ್ಯವಾಗಿ ಭಾಳ ಕಡೆ ಏನಾಗುತ್ತೆ, ಕ್ವಾಲಿಟಿ ಇದೆ ಅನ್ನೋದಕ್ಕಿಂತ ವ್ಯಾಪಾರೀಕರಣ ಇದೆ ಅಲ್ಲಿ. ಇಲ್ಲಿ ಕ್ವಾಲಿಟಿ ಜೊತೆಯಲ್ಲಿ ವ್ಯಾಪಾರೀಕರಣ ಇದೆ. ಹಾಗಾಗಿ ಇಲ್ಲಿ ಸಂತೋಷ ಆಗುತ್ತೆ. ರಂಜಾನ್ ಹಬ್ಬಕ್ಕೆ ಮತ್ತು ವಿಶೇಷವಾಗಿ ಇವತ್ತು ನನ್ನ ಪರವಾಗಿ ನೀವು ಸಿಕ್ಕಿರೋದಕ್ಕೆ ಶುಭಾಶಯನ ಕೊರ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತು.
ಡೇಟ್ಸು ಮೇನ್ಲಿ ಏನಂದ್ರೆ ರಂಜಾನ್ ಏನಂದರೆ ಒಂದು ಬ್ರೇಕ್ ಉಪವಾಸ ನಾವು ಬ್ರೇಕ್ ಮಾಡಬೇಕು ಅಂದರೆ ಡೇಟ್ಸಿಂದ ಇಂಪಾರ್ಟೆನ್ಸ್ ಕೊಡ್ತೀವಿ. ಡೇಟ್ಸು ಯಾಕಂದರೆ ಇದು ನಮ್ಮ ಭಾಳ ಪವಿತ್ರ ಒಂದು ಇದರಿಂದ ಬಂದಿರೋದು, ಇದು ಮೆಕ್ಕಾಯಿಂದ ಬರೋದು. ಮೇನ್ಲಿ ದಿಸ್ ಡೇಟ್ ಜಾಸ್ತಿ ಬೆಳೆಯೋದು ಮಕ್ಕಾ ಮದಿನ ಅಲ್ಲೇ ಬೆಳೆಯುತ್ತೆ. ಸೊ ಅದನ್ನು ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾಕಂದರೆ ಡೇಟ್ಸ್ ಅಂದರೆ ಅದು ಬರೋದು ಅಲ್ಲಿಂದ, ಸೌದಿಯಿಂದ ಬರುತ್ತೆ. ಸೌದಿ ಇದು ನಮ್ಮ ಪ್ರೀಸ್ಟ್ ಐ ಮೀನ್ ತುಂಬ ಇದು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಏನಿಲ್ಲ ಅಂದರೆ ಈ ಒಂದು ಎರಡು ಮೂರು ಡೇಟ್ಸ್ ತಿನ್ಬಿಟ್ರೆ ಸಾಕು, ನಾವು ವಿಲ್ ಹ್ಯಾವ್ ಲೈಕ್ ಸ್ಟ್ರೆಂತ್ ಆಫ್ ಲೈಕ್ ಈಟಿಂಗ್ ಫುಡ್, ಊಟ ಮಾಡಿರೋ ಥರ ನಮಗೆ ಅಷ್ಟು ಸ್ಟ್ರೆಂತ್ ಇರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಅದು ಸುನ್ನತ್ ಅಂತ ಹೇಳ್ತೀವಿ, ಸುನ್ನತ್ಗೂ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದೇ ಅದಕ್ಕೆ ಫಸ್ಟ್ ಡೇಟ್ಸ್ ತೊಗೊಳ್ಳಿ, ಆಮೇಲೆ ಬೇರೆ ಐಟಮ್ಸ್ ತೊಗೊಳ್ತೀವಿ, ಬೇರೆ ಐಟಮ್ ಫ್ರೂಟ್ಸ್ ಎಲ್ಲ ತಿಂತೀವಿ. ಅದಕ್ಕೆ ಡೇಟ್ಸ್ ಈಸ್ ದಿ ಮೋಸ್ಟ್ ಟೇಕಿಂಗ್ ಫಾರ್ ಬ್ರೇಕ್ಫಾಸ್ಟ್. ಸಾಯಂಕಾಲ ಒಂದೆರಡು ಡೇಟ್ಸ್ ತೊಗೊಂಡ್ಬಿಟ್ರೆ ಫುಲ್ ನೈಟ್ ಎಲ್ಲ ನಮಗೆ ಸ್ಟ್ರೆಂತ್ ಇರುತ್ತೆ, ನಮಾಜ್ ಮಾಡೋಕ್ಕೆ ಸ್ಟ್ರೆಂತ್ ಇರುತ್ತೆ. ಅದಕ್ಕೆ ನಾವು ಡೇಟ್ಸ್ ತೊಗೊಳ್ತೀವಿ, ಡೇಟ್ಸಿಂದನೇ ರೋಜ ನಾವು ಬ್ರೇಕ್ ಮಾಡ್ತೀವಿ. ಎಲ್ಲ ನಾನಂತ ಇಲ್ಲ, ಎಲ್ಲರೂ ಜನ ಡೇಟ್ಸಿಂದನೇ ಮಾಡೋದು. ವೀಕ್ಷಕರೇ ನೋಡಿದ್ರಲ್ವಾ ಎಷ್ಟೊಂದು ವೆರೈಟೀಸ್ ಆಫ್ ಡೇಟ್ಸ್ ಇಲ್ಲಿ ಸಿಗುತ್ತೆ ಅಂತ. ಅಂಬರ್ ಸಿಗುತ್ತೆ, ಮಬ್ರೂಮ್ ಸಿಗುತ್ತೆ, ಮಜ್ದೂಲ್ ಸಿಗುತ್ತೆ, ಅದು ಬಿಟ್ಟರೆ ಸುಕ್ರಿ, ಅಜ್ವ ಹೆಸರು ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿನ ನಾನು ಇಲ್ಲಿ ಹೆಸರು ಹೇಳ್ತಾನೆ ಇರಬೇಕಾಗತ್ತೆ. ಆದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಖರ್ಜೂರ ತುಂಬಾ ಮುಖ್ಯ. ಶುಗರ್ ಇದೆ ಅಂತ ಖರ್ಜೂರ ತಿಂದೇ ಇರೋದಲ್ಲ, ಶುಗರ್ ಫ್ರೀ ಖರ್ಜೂರ ಕೂಡ ಸಿಕ್ಕೇ ಸಿಗುತ್ತೆ ಇಲ್ಲಿ, ನೀವು ಬಂದು ತಗೊಳ್ಬಹುದು. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ಬಾಗಿ ಜೊತೆ ನಾನು ಜಿ ಎಂ ಪವಿತ್ರ, ಏದಿನ ಡಾಟ್ ಕಾಮ್ ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.